ನಮಸ್ಕಾರ, ಆರ್ಜಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀದೇವಿ. ಬನ್ನಿ, ಇಂದಿನ ಮುಖ್ಯಾಂಶಗಳನ್ನು ನೋಡೋಣ. ಸದಲಗ ದೂಧಗಂಗಾ ನದಿ ಪ್ರವಾಹ ವೀಕ್ಷಿಸಿದ ತಹಶೀಲ್ದಾರ್ ಸಂಪಗಾವಿ ಹಾಗೂ ಶಾಸಕರಾದ ಗಣೇಶ್ ಹುಕ್ಕೇರಿ ನದಿ ದಡದ ಜನರನ್ನು ಸ್ಥಳಾಂತರಿಸಲು ಅಧಿಕಾರಿಗಳಿಗೆ ಸೂಚನೆ ಕರೆದ. ಎರಡು ದಿನಗಳಿಂದ ಮಳೆ ಕಡಿಮೆಯಾಗಿದ್ದರೂ ಒಂದು ವಾರದಿಂದ ಕಳಮ್ಮವಾಡಿ ರಾಧಾನಗರಿ ಜಲಾಶಯ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ದೂಧಗಂಗಾ, ಕೃಷ್ಣಾ ಸೇರಿದಂತೆ ಎಲ್ಲ ನದಿಗಳು ಪ್ರವಾಹ ಹೆಚ್ಚಾಗುತ್ತಿದ್ದು ಮಳೆ ಕುಂಠಿತಗೊಂಡಿದ್ದರೂ ಪ್ರವಾಹ ಸ್ಥಿರವಾಗಿದೆ. ಆದರೆ ಕಾಳಮ್ಮವಾಡಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಬಿಡುತ್ತಿರುವುದರಿಂದ ದೂಧಗಂಗಾ ನದಿಗೆ ಪ್ರವಾಹ ಹೆಚ್ಚುತ್ತಲಿದೆ. ಆದ್ದರಿಂದ ಗುರುವಾರ ಚಿಕ್ಕೋಡಿ ತಹಶೀಲ್ದಾರ್ ಎಸ್ಎಸ್ ಸಂಪಗಾವಿ ಹಾಗೂ ಸದಲಗ ಚಿಕ್ಕೋಡಿ ಶಾಸಕರಾದ ಗಣೇಶ್ ಹುಕ್ಕೇರಿ ಪ್ರವಾಹ ಪರಿಸ್ಥಿತಿಯನ್ನು ವೀಕ್ಷಿಸಿದರು. ಇದೇ ವೇಳೆಗೆ ತಹಶೀಲ್ದಾರರು ಅಧಿಕಾರಿಗಳಿಗೆ ಸದಲಗ ನದಿ ದಡದ ಜನರನ್ನು ಸ್ಥಳಾಂತರಿಸಲು ಸೂಚಿಸಿದರು. ಈ ಸಂದರ್ಭದಲ್ಲಿ ಉಪನಿರೀಕ್ಷಕ ಆರ್ವೈ ಬಿಳಗಿ, ಸಿಪಿಐ ಐಎಸ್ ಗುರುನಾಥ್, ಪುರಸಭೆ ಮುಖ್ಯಾಧಿಕಾರಿ ಪ್ರಸನ್ನ ಕುಮಾರ್ ಕಲ್ಯಾಣ ಶೆಟ್ಟಿ ಉಪಸ್ಥಿತರಿದ್ದರು. ವರದಿಗಾರರಾದ ಎಂಬಿ ಚಿಂಚಿಣಿ, ಆರ್ಜಿಎ ನ್ಯೂಸ್, ಸದಲಗ. ಸೋಮವಾರದಿಂದ ನಿಪ್ಪಾಣಿಯಲ್ಲಿ COVID-19 ಕೇರ್ ಸೆಂಟರ್ ಬಸವ ಪ್ರಸಾದ್ ಜೊಲ್ಲೆ. ಕೋವಿಡ್ ಸೆಂಟರ್ಗೆ ಬೇಕಾದ ಕುಂದು ಕೊರತೆ ಈಡೇರಿಸಲು ಜೊಲ್ಲೆ ಉದ್ಯೋಗ ಸಮೂಹ ರೆಡಿ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯ ಜೊಲ್ಲೆ ಸಿಬಿಎಸ್ಇ ವಿದ್ಯಾಲಯದಲ್ಲಿ COVID-19 ಕೇರ್ ಸೆಂಟರ್ ಆರಂಭಿಸಲು ಪ್ರತಿಷ್ಠಿತ ಸಂಸ್ಥೆಗಳ ಡಾಕ್ಟರ್ಗಳ ಜೊತೆಗೆ ಬಸವ ಪ್ರಸಾದ್ ಜೊಳ್ಳೆ ನೇತೃತ್ವದ ಸಭೆಯ ಸುದ್ದಿಗೋಷ್ಠಿಯಲ್ಲಿ ಮಹತ್ವದ ಕೆಲವು ನಿರ್ಣಯವನ್ನು ಕೈಗೊಳ್ಳಲಾಯಿತು. ಸಂಸದರಾದ ಶ್ರೀ ಅಣ್ಣಾ ಸಾಹೇಬ್ ಜೊಳ್ಳೆ ಅವರ ಒಡೆತನದ ವಿದ್ಯಾಲಯದಲ್ಲಿ ಸುಮಾರು 40 ಹಾಸಿಗೆಯ ಕೊರೋನಾ ಪಾಸಿಟಿವ್ ರೋಗಿಗಳಿಗೆ ಒಂದು ಹಾಗೂ ಎರಡನೇ ಹಂತದವರಿಗೆ ಉಚಿತವಾಗಿ ಔಷಧೋಪಚಾರ ನೀಡುವುದು, ಮಾನಸಿಕ ದೈಹಿಕ ಒತ್ತಡ ಕಡಿಮೆಗೊಳಿಸಲು ನಿತ್ಯ ಸಾಂಸ್ಕೃತಿಕ ಹಾಗೂ ಯೋಗಾಸನ ಮೆಡಿಟೇಷನ್ ಕಾರ್ಯಕ್ರಮ ಕೈಗೊಳ್ಳಲಾಗುವುದು. ದೇಶದಲ್ಲಿ ನಿಪ್ಪಾಣಿ ಕೋವಿಡ್ ಸೆಂಟರ್ ಮಾದರಿಯಾಗಲಿದ್ದು ವಿವಿಧ ರೀತಿಯ ಸೇವೆಗಳ ವ್ಯವಸ್ಥೆ ಇರಲಿದೆ. ಅತಿ ಕಡಿಮೆ ವೆಚ್ಚದಲ್ಲಿ ಉಪಚಾರ ನೀಡಲಾಗುವುದು. ತುಂಬಾ ಬಡತನ ಹೊಂದಿದವರಿಗೆ ಉಚಿತವಾಗಿ ಸಂಪೂರ್ಣ ಉಪಚಾರವನ್ನು ಪ್ರತಿಷ್ಠಿತ ಸಮಾಜ ಸೇವೆ ಸಂಸ್ಥೆಗಳಾದ ಮಾಸ್ಕ್ ಗ್ರೂಪ್, ಭಾರತೀಯ ವಿಚಾರ ಮಂಚ ಜೊಲ್ಲೆ ಸಂಸ್ಥೆ, IMA ಸೇರಿದಂತೆ ಸಹಾಯ ಮಾಡಲಿವೆ ಎಂದು ಡಾಕ್ಟರ್ಗಳು, ಸಂಸ್ಥೆಗಳ ಮುಖ್ಯಸ್ಥರು ತಿಳಿಸಿದರು. ಬಸವ ಪ್ರಸಾದ್ ಜೊಳ್ಳೆ ಈ ಸುದ್ದಿಗೋಷ್ಠಿಯಲ್ಲಿ ಕಾಂಚನ ಬಿರ್ನಾಳೆ, ವಿಜಯ್ ಮೇತ್ರಾಣಿ, ಶೈಲೇಂದ್ರ ಪಾರಿಕ್, ಸಂಗೀತಾ ದೇಶಪಾಂಡೆ, ರಾಜೇಶ್ ಬನವನ, ಬಸವರಾಜ್ ಕರೆಪ್ಪ ಗೋಳ್, ಬಲರಾಮ್ ಜಾಧವ್, ಜ್ಯೋತಿಬಾ ಚೌಗ್ಲೆ, ಬಿಜೆಪಿ ನಗರ ಸೇವಕರು, ದವಾಖಾನೆಯ ಸಿಬ್ಬಂದಿಗಳು, ಸಮಾಜ ಸೇವಕರು ಭಾಗಿಯಾಗಿದ್ದರು.